ಮುಖ್ಯಮಂತ್ರಿ ಸಿನಿಮಾದಲ್ಲಿ ರಾಧಿಕಾ ಪಾತ್ರನ ಅಷ್ಟೇ ಇಷ್ಟಪಟ್ಟಿದ್ರು ಎಲ್ಲ ಜನ. ಚಂಚಲ ಅನ್ನೋ ಪಾತ್ರ ಆಕೆ ಮೇಲೆ ಫೋಕಸ್ ಆಗಿ ಆಕೆಗೆ ಸ್ಟೇಟ್ ಅವಾರ್ಡ್ ಫಿಲ್ಮ್ ಫೇರ್ ಎಲ್ಲವನ್ನು ತಂದ್ಕೊಟ್ಟಂತ ಒಂದು ಸಿನಿಮಾ. ಕಟ್ ಮಾಡಿದ್ರೆ ನೆಕ್ಸ್ಟ್ ಸಿನಿಮಾದಲ್ಲಿ ನೆಗೆಟಿವ್ ಯು ಹೀರೋನೆ ಬಿಟ್ಟು ಹೋಗ್ಬಿಡ್ತೀನಿ ನಾನು, ಮೆಂಟಲ್ ತರ ಎಲ್ಲ ಆಡ್ತೀನಿ ಹಿಂಗೆಲ್ಲ ಆಡ್ತೀನಿ, ಇಂಥ ಪಾತ್ರ ಹೆಂಗೆ ಸರ್ ನನಗೆಲ್ಲ ಬೈಯಲ್ವಾ, ಹುಡುಗರೆಲ್ಲ ಬೈಯಲ್ವಾ ಅಂತ ತುಂಬಾ ಭಯ ಪಟ್ಟಿದ್ರು. ಸೊ ರಾಧಿಕಂಗೂ ಅವತ್ತು ಅದೇ ಮಾತು ಹೇಳಿದ್ರು, ಇಲ್ಲಮ್ಮ ತುಂಬಾ ಸ್ಕೋರ್ ಮಾಡ್ತೀಯ ಈ ಸಿನಿಮಾದಲ್ಲಿ, ಆಕ್ಟ್ರೆಸ್ ಆಗಿ ನೀನು ಎಷ್ಟು ವರ್ಸಟೈಲ್ ಆಕ್ಟ್ರೆಸ್ ಅನ್ನೋದನ್ನ ಪ್ರೂವ್ ಮಾಡುತ್ತೆ, ಇಂಥ ಪಾತ್ರಗಳನ್ನೆಲ್ಲ ನೀವು ಕಲಾವಿದರು ಮಾಡಬೇಕು, ಆಮೇಲೆ ಅಲ್ಟಿಮೇಟ್ಲಿ ನಿನಗೆ ಜಾಸ್ತಿ ಹೆಸರು ಬರೋದು ಈ ಸಿನಿಮಾದಲ್ಲಿ ಅಂತ ಹೇಳಿದೆ. ಅದೇ ಮಾತುಗಳನ್ನ ಅದೇ ಎಕ್ಸಾಂಪಲ್ ಅನ್ನ ಮಿಲನ್ ಅವ್ರಿಗೆ ಕೊಟ್ಟಿದ್ದು, ಪ್ರಾಬಬ್ಲಿ ಆ ಎಕ್ಸಾಂಪಲ್ ಸ್ವಲ್ಪ ವರ್ಕ್ ಆಯ್ತು ಅಂತ ಅನ್ಸುತ್ತೆ. ಆ ಎಕ್ಸಾಂಪಲ್ ಪ್ಲಸ್ ಕೃಷ್ಣ ಅವರು ಆಗ್ಲೇ ಹೇಳದಲ್ಲ, ಕೃಷ್ಣ ಅವರು ಬರುವಂತೆ ಮಾಡಿದ್ದು. ಥ್ಯಾಂಕ್ ಯು ಮಿಲನ. ಈ ನನಗೆ ನಾನು ಇಮ್ಯಾಜಿನ್ ಮಾಡಕ್ ಆಗಿರ್ಲಿಲ್ಲ, ಬೇರೆ ಯಾವ ಕಲಾವಿದ್ರು ಈ ಮುತ್ತುಲಕ್ಷ್ಮಿ ಪಾತ್ರನ ಮಾಡಬಹುದು ಅಂತ ನನಗೂ ಇಮ್ಯಾಜಿನ್ ಮಾಡಕ್ ಆಗಿರ್ಲಿಲ್ಲ. ಮಿಲನ್ ಅವರೊಬ್ಬರೇ ತಲೆಗೆ ಬಂದಿದ್ದು, ಹಂಗಾಗಿ ಅವ್ರನ್ನ ಬಲವಂತ ಮಾಡಿ ಒಪ್ಸಿದ್ವಿ. ಐ ಹೋಪ್ ನಾವು ಬಲವಂತ ಮಾಡಿದ್ದಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ ಅಂತ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ನಮ್ಮ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರನ ಒಪ್ಕೊಂಡು ಮಾಡಿದ್ದಕ್ಕೆ. ನೀವು ಒಪ್ಕೊಂಡ ತಕ್ಷಣದಿಂದನೇ ನನಗೆ ಎಲ್ಲ ಭಯನೂ ಹೊರಟೋಗಿತ್ತು, ಬಿಕಾಸ್ ನನಗೆ ಗೊತ್ತಿತ್ತು ಮಿಲನ ಆಸ್ ಅನ್ ಆಕ್ಟ್ರೆಸ್ ಎಷ್ಟು ಒಳ್ಳೆ ಕಲಾವಿದೆ, ಇದನ್ನ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅಂತ. ಸೊ ಅದ್ರ ರಿಸಲ್ಟ್ ಇವತ್ತು ನಾವು ಥಿಯೇಟರ್ ಅಲ್ಲಿ ನೋಡ್ತಾ ಇದೀವಿ, ಜನ ಹೆಂಗ್ ರಿಯಾಕ್ಟ್ ಮಾಡ್ತಾ ಇದಾರೆ ಅನ್ನೋದು. ಮುತ್ತುಲಕ್ಷ್ಮಿ ಪಾತ್ರನ ಹೆಚ್ಚು ಕಮ್ಮಿ ತಲೆ ಮೇಲೆ ಇಟ್ಕೊಂಡು ಹೋಗ್ತಾ ಇದಾರೆ, ಅಷ್ಟು ಎಕ್ಸೈಟ್ ಆಗ್ತಾ ಇದಾರೆ.